ಮಿತ್ರರೇ ನಮಸ್ಕಾರ. ಮಿತ್ರರೇ, ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಯಾರು ಎಂಬ ಕುತೂಹಲಕ್ಕೆ ತೆರೆ ಬಿದ್ದಿದೆ. ಎಲ್ಲರೂ ಅಂದುಕೊಂಡಂತೆ ಸಿದ್ದರಾಮಯ್ಯನವರೇ ಈ ಬಾರಿ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ಆದರೆ ಮಿತ್ರರೇ, ಈ ಬಾರಿ ಯಾವ ಕಾರಣಕ್ಕೂ ಕೂಡ ನಾನು ಮುಖ್ಯಮಂತ್ರಿ ಗಾದಿಯನ್ನು ಬಿಟ್ಟುಕೊಡೋದಿಲ್ಲ ಅಂತ ಡಿ ಕೆ ಶಿ ಪಟ್ಟು ಹಿಡಿದಿದ್ರು. ಸ್ವತಃ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಡಿ ಕೆ ಶಿ ಇಷ್ಟೊಂದು ಪ್ರಬಲವಾಗಿ ಪಟ್ಟು ಹಿಡಿತಾರೆ ಅಂತ ಅಂದುಕೊಂಡಿರಲಿಲ್ಲ. ಅಧಿಕಾರಕ್ಕೆ ಬರ್ತಿದ್ದಂತೆ ಡಿ ಕೆ ಶಿಯನ್ನು ಮನವೊಲಿಸಬಹುದು ಅಂತ ಕಾಂಗ್ರೆಸ್ ಅಂದುಕೊಂಡಿತ್ತು. ಅಂದುಕೊಂಡಿದ್ದರಲ್ಲಿ ಸಕ್ಸಸ್ ಆಗಿದ್ದಾರೆ. ಆದರೆ ಡಿ ಕೆ ಶಿ ನಿರೀಕ್ಷೆಗೂ ಮೀರಿ ಪಟ್ಟು ಹಿಡಿದಿದ್ರು. ಆದರೆ ಮಿತ್ರರೇ, ಡಿ ಕೆ ಶಿ ಕೊನೆಗೂ ತ್ಯಾಗರಾಜರಾಗಿದ್ದಾರೆ. ತನಗೆ ಸಿಗಬೇಕಾದಂತಹ ಸಿ ಎಂ ಪಟ್ಟವನ್ನು ಡಿ ಕೆ ಶಿ ತ್ಯಾಗ ಮಾಡಿದ್ದಾರೆ. ಡಿ ಸಿ ಎಂ ಹುದ್ದೆಯನ್ನು ಒಪ್ಪಿಕೊಂಡು ಸರ್ಕಾರ ನಡೆಸೋದಕ್ಕೆ ಈಗಾಗಲೇ ಡಿ ಕೆ ಶಿ ನಿರ್ಧಾರ ಮಾಡಿದ್ದಾರೆ. ಮಿತ್ರರೇ, ಡಿ ಕೆ ಶಿಗೆ ಸಿ ಎಂ ಹುದ್ದೆ ಎಷ್ಟು ಅನಿವಾರ್ಯವಾಗಿತ್ತು, ಡಿ ಕೆ ಶಿ ಈಗ ತ್ಯಾಗ ಮಾಡಿದ್ರಿಂದಾಗಿ ಅವರಿಗೆ ಏನೇನು ಸಂಕಷ್ಟ ಎದುರಾಗಬಹುದು, ಇದೆಲ್ಲದರ ಬಗ್ಗೆ ಒಂದಷ್ಟು ಈಗ ರಾಜಕೀಯ ವಲಯದಲ್ಲಿ ಚರ್ಚೆ ಶುರುವಾಗಿದೆ. ಸಿದ್ದರಾಮಯ್ಯನವರನ್ನು ನೀವು ಅಷ್ಟು ಸುಲಭಕ್ಕೆ ಪರಿಗಣಿಸೋದಕ್ಕೆ ಸಾಧ್ಯ ಇಲ್ಲ. ಸಿದ್ದರಾಮಯ್ಯನವರು ಮೇಲ್ ನೋಡೋದಕ್ಕೆ ತುಂಬ ರಾಜಕೀಯವಾಗಿ ಮೃದುವಾಗಿ ಕಾಣ್ತಾರೆ. ಅಂದರೆ ಸಿದ್ದರಾಮಯ್ಯನವರು ಹೆಚ್ಚಿಗೆ ತಂತ್ರಗಾರಿಕೆ ಮಾಡೋದಿಲ್ಲ, ಸಿದ್ದರಾಮಯ್ಯ ನೇರ ಸ್ವಭಾವದವರು ಅಂತ ಕೆಲವರಿಗೆ ಅನಿಸಬಹುದು. ಆದರೆ ಹಾಗಿಲ್ಲ ಮಿತ್ರರೇ. ಸಿದ್ದರಾಮಯ್ಯನವರು ಕೊಡುವಂತಹ ಒಳ ಏಟಿದೆಯಲ್ಲ, ಇದನ್ನು ಯಾರೂ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ರಾಜಕೀಯವಾಗಿ ಬಹಳ ಚದುರಂಗದ ಆಟವನ್ನು ಆಡುವಂಥವರು ಸಿದ್ದರಾಮಯ್ಯ. ಈಗ ಡಿ ಕೆ ಶಿ ಸಿ ಎಂ ಸ್ಥಾನವನ್ನು ಬಿಟ್ಟುಕೊಟ್ಟಿದ್ದಾರಲ್ಲ, ಡಿ ಸಿ ಎಂ ಹುದ್ದೆಯನ್ನು ಒಪ್ಕೊಂಡಿದ್ದಾರಲ್ಲ, ನಿಜವಾಗ್ಲೂ ಡಿ ಕೆ ಶಿಗೆ ಈಗ ರಿಯಲ್ ಚಾಲೆಂಜ್ ಇದೆ. ಸದ್ಯ ಮಿತ್ರರೇ, ಮಾಹಿತಿಯ ಪ್ರಕಾರ 30-30 ಫಾರ್ಮುಲಾದ ಅಡಿಯಲ್ಲಿ ಈ ಸರ್ಕಾರ ರಚನೆ ಆಗ್ತಾ ಇದೆ. ಅಂದರೆ 30 ತಿಂಗಳು ಸಿದ್ದರಾಮಯ್ಯನವರು ಸಿ ಎಂ ಆಗಿರ್ತಾರೆ, ಮತ್ತು ಅದಾದ ನಂತರ 30 ತಿಂಗಳು ಡಿ ಕೆ ಶಿ ಅವರು ಸಿ ಎಂ ಆಗ್ತಾರೆ ಅಂತ. ಆದರೆ ಮಿತ್ರರೇ, ನಿಜಕ್ಕೂ ಅಧಿಕಾರ ಹಸ್ತಾಂತರ ಆಗುತ್ತಾ? ಡಿ ಕೆ ಶಿ ಅವರಿಗೆ ಏನೆಲ್ಲ ಸವಾಲುಗಳಿದೆ? ಅಧಿಕಾರ ಡಿ ಕೆ ಶಿಗೆ ಅಷ್ಟು ಸುಲಭವಾಗಿ ಒಲಿದು ಬರುತ್ತಾ? ಈಗೇನೋ ಡಿ ಸಿ ಎಂ ಆಗಿ ಪ್ರಭಾವಿ ಖಾತೆಗಳನ್ನು ಇಟ್ಕೊಂಡು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಮುಂದುವರಿತಾರೆ. ಆದರೆ 30 ತಿಂಗಳಾದ ಬಳಿಕ ಸಿ ಎಂ ಗಾದಿ ಸಿಗುತ್ತಾ? ನಿಜಕ್ಕೂ ಡೌಟ್ ಇದೆ. ಸಿದ್ದರಾಮಯ್ಯನವರಿಗೆ ಅನೇಕ ಆಪ್ಷನ್ಗಳಿದೆ. ಇದ್ರ ಬಗ್ಗೆ ಡಿ ಕೆ ಶಿಗೆ ಭಯ ಇತ್ತು, ಅದಕ್ಕೋಸ್ಕರವಾಗಿ ಪಟ್ಟು ಹಿಡಿದಿದ್ರು. ಆದರೂ ಕೂಡ ಅಂತಿಮವಾಗಿ ತ್ಯಾಗರಾಜರಾಗಿದ್ದಾರೆ. ಮಿತ್ರರೇ, ಡಿ ಕೆ ಶಿಗಿರುವ ಆತಂಕಗಳೇನು, ಸಿದ್ದರಾಮಯ್ಯನವರು ಡಿ ಕೆ ಶಿಯನ್ನು ಹೇಗೆಲ್ಲ ಹೆಣಿಬಹುದು, ಇದೆಲ್ಲದರ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ನೀಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಡಿ ಕೆ ಶಿಗಿರುವಂತಹ ಮೊದಲನೇ ಭಯ ಕೇಸ್ಗಳು. ನಿಮಗೆಲ್ಲ ಗೊತ್ತಿರುವ ಹಾಗೆ ಡಿ ಕೆ ಶಿವಕುಮಾರ್ ಈಗಾಗಲೇ ತಿಹಾರ್ ಜೈಲಿನಲ್ಲಿ ಇದ್ದು ಬಂದಿದ್ದಾರೆ. 100 ದಿನ ತಿಹಾರ್ ಜೈಲಿನಲ್ಲಿದ್ದರು. ಯಾಕೋಸ್ಕರವಾಗಿ ಅಂತಂದರೆ ಅವರ ಮೇಲೆ ಇಡಿ ಕೇಸ್ ಇದೆ, ಸಿಬಿಐ ಕೇಸ್ ಇದೆ. ಈಗಾಗಲೇ 7ಕ್ಕೂ ಹೆಚ್ಚು ಕೇಸ್ನಲ್ಲಿ ಡಿ ಕೆ ಶಿಗೆ ಬಂಧನದ ಭೀತಿ ಇದೆ. ಯಾವಾಗ ಬೇಕಾದರೂ ಅವರನ್ನು ಬಂಧಿಸುವಂತಹ ಭೀತಿ ಡಿ ಕೆ ಶಿವಕುಮಾರ್ಗಿದೆ. ಮಿತ್ರರೇ, ಈ ಕೇಸುಗಳಿಂದಾಗಿಯೇ ಡಿ ಕೆ ಶಿವಕುಮಾರ್ ಏನಂದುಕೊಳ್ತಿದ್ರು, ಸದ್ಯಕ್ಕೆ ನನಗೇನು ತೊಂದರೆ ಇಲ್ಲ, ಈಗ ತಕ್ಷಣಕ್ಕೆ ಯಾವ ಕೇಸುಗಳು ಇಲ್ಲ, ಮುಂದೆ ಬರಬಹುದು, ಹೀಗಾಗಿ ನಾನು ಈಗಲೇ ಸಿ ಎಂ ಆಗಿಬಿಟ್ರೆ ಅನುಕೂಲ, ಒಂದ್ಸಲ ಪವರ್ ನನ್ನ ಕೈಗೆ ಬಂದರೆ ಈ ಕೇಸುಗಳೆಲ್ಲ ಸ್ವಲ್ಪ ಹಿಂದೆ ಆಗ್ತವೆ, ಈ ಒಂದು ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಯೋಚನೆ ಮಾಡಿದ್ರು. ಅಲ್ಲದೆ ನಾನೇನಾದರೂ ಮೊದಲನೇ ಟರ್ನ್ನಲ್ಲಿ ಸಿ ಎಂ ಆಗಿಲ್ಲ ಅಂತಂದರೆ ಈ ಕೇಸುಗಳು ನನ್ನ ಸುತ್ತಲೂ ಸುತ್ತಕೊಳ್ಬಹುದು. ಅದಕ್ಕಿಂತಲೂ ಹೆಚ್ಚಿಗೆ ಡಿ ಕೆ ಶಿವಕುಮಾರ್ಗೆ ಆತಂಕ ಇರೋದೇನು ಅಂತಂದರೆ, ಸಿದ್ದರಾಮಯ್ಯನವರೇ ಈ ಕೇಸುಗಳ ವಿಚಾರದಲ್ಲಿ ತಂತ್ರಗಾರಿಕೆ ಮಾಡಿಬಿಡಬಹುದು. ಮಿತ್ರರೇ, ಸಿದ್ದರಾಮಯ್ಯನವರ ಮೇಲೆ ಈ ರೀತಿ ಆರೋಪಗಳಿದ್ದೇ ಇದೆ. ಈ ಹಿಂದೆ ಸಮ್ಮಿಶ್ರ ಸರ್ಕಾರವನ್ನು ಬೆಳೆಸಿದ್ದೇ ಸಿದ್ದರಾಮಯ್ಯ ಅಂತ ಈಗಲೂ ಕೂಡ ಅನೇಕ ಬಿ ಜೆ ಪಿಗೆ ವಲಸೆ ಹೋದಂತಹ ಮಾಜಿ ಸಚಿವರುಗಳು ಹೇಳ್ತಿದ್ದಾರೆ. ಅಂದರೆ ಸಿದ್ದರಾಮಯ್ಯ ಈ ರೀತಿಯ ತಂತ್ರಗಾರಿಕೆಯಲ್ಲಿ ಎಕ್ಸ್ಪರ್ಟ್. ಈಗ ಡಿ ಕೆ ಶಿವಕುಮಾರ್ ಸರ್ಕಾರದ ಭಾಗವಾಗಿದ್ದು ಮುಂದೇನಾದರೂ ಅಧಿಕಾರ ಹಂಚಿಕೆ ವಿಚಾರ ಬಂದಂತಹ ಸಂದರ್ಭದಲ್ಲಿ ಕೇಸ್ಗಳ ವಿಚಾರದಲ್ಲಿ ಸಿದ್ದರಾಮಯ್ಯನವರು ತಂತ್ರಗಾರಿಕೆಯನ್ನು ಮಾಡಬಹುದು. ಯಾಕೆಂದರೆ ಸಿದ್ದರಾಮಯ್ಯನವರ ಬಳಿಯಲ್ಲಿ ಪವರ್ ಇರುತ್ತೆ, ಜೊತೆಗೆ ಅವರು ಬಿ ಜೆ ಪಿಯ ಜೊತೆಗೆ ಕೈ ಜೋಡಿಸುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಸೆಂಟ್ರಲ್ನಲ್ಲಿ ಬಿ ಜೆ ಪಿ ಪವರ್ನಲ್ಲಿದೆ. ಈ ಎಲ್ಲ ಆತಂಕ ಡಿ ಕೆ ಶಿವಕುಮಾರ್ಗೆ ಇದ್ದೇ ಇದೆ. ಇನ್ನು ಮಿತ್ರರೇ, ಡಿ ಕೆ ಶಿವಕುಮಾರ್ಗೆ ಇನ್ನೊಂದು ಆತಂಕ ಏನು ಅಂತಂದರೆ, ಮಿತ್ರರೇ, ಇದುವರೆಗೆ ಎಲ್ಲಿ ಈ ಅಧಿಕಾರದ ಹಸ್ತಾಂತರದ ಫಾರ್ಮುಲಾವನ್ನು ಮಾಡಿಕೊಳ್ಳಲಾಗಿದೆ, ಎಲ್ಲೂ ಕೂಡ ಸಕ್ಸಸ್ ಆಗಿಲ್ಲ. ಕಾಂಗ್ರೆಸ್ ಎಲ್ಲೂ ಕೂಡ ಈ ಅಧಿಕಾರ ಹಸ್ತಾಂತರವನ್ನು ಮಾಡಿಸೋದಕ್ಕೆ ಸಾಧ್ಯ ಆಗಿಲ್ಲ, ಅಲ್ಲೆಲ್ಲ ಫೇಲ್ಯೂರ್ ಆಗಿದೆ. ಉದಾಹರಣೆಗೆ ಹೇಳಬೇಕು ಅಂತಂದರೆ ರಾಜಸ್ಥಾನ. ಎಲ್ಲರಿಗೂ ಕೂಡ ಗೊತ್ತಿರುವಂತೆ ರಾಜಸ್ಥಾನದಲ್ಲಿ ಸಚಿನ್ ಪೈಲಟ್ ಮುಖ್ಯಮಂತ್ರಿ ಆಗಬೇಕಾಗಿತ್ತು. ಆದರೆ ಸೀನಿಯರ್ ಅನ್ನೋ ಕಾರಣಕ್ಕೆ ಅಶೋಕ್ ಗೆಹ್ಲೋಟ್ಗೆ ಮುಖ್ಯಮಂತ್ರಿ ಗಾದಿಯನ್ನು ಕೊಡಲಾಯಿತು. ಆದರೆ ಇದರಿಂದ ಏನೆಲ್ಲ ಅವಾಂತರ ಆಗಿದೆ, ಇವತ್ತಿಗೂ ಕೂಡ ಸಚಿನ್ ಪೈಲಟ್ಗೆ ಸಿ ಎಂ ಗಾದಿ ಸಿಕ್ಕಿಲ್ಲ. ಅವರು ಸರ್ಕಾರದ ವಿರುದ್ಧವೇ ಪ್ರತಿಭಟನೆ ಮಾಡುವಂತಹ ಸ್ಥಿತಿಯಲ್ಲಿದ್ದಾರೆ. ಅಂದರೆ ಈ ಅಧಿಕಾರ ಹಸ್ತಾಂತರದ ಫಾರ್ಮುಲಾ ಎಲ್ಲೂ ಕೂಡ ವರ್ಕೌಟ್ ಆಗಿಲ್ಲ. ಇದು ರಾಜ್ಯದಲ್ಲಾಗತ್ತಾ? ಸಿದ್ದರಾಮಯ್ಯನವರು ನಿಜಕ್ಕೂ ಕೂಡ ಅಧಿಕಾರವನ್ನು ಹಸ್ತಾಂತರ ಮಾಡ್ತಾರಾ? ಇದು ಇರುವಂತಹ ಪ್ರಶ್ನೆ. ಮಿತ್ರರೇ, ಒಂದು ವೇಳೆ ಅಧಿಕಾರವನ್ನು ಹಸ್ತಾಂತರ ಮಾಡಿಲ್ಲ, ಸಿದ್ದರಾಮಯ್ಯನವರೇ 5 ವರ್ಷ ಸಿ ಎಂ ಆಗಿದ್ದರು ಅಂತಂದರೆ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಎನ್ನುವಂತಹ ಯಾವುದೇ ನಿರೀಕ್ಷೆಗಳಿಲ್ಲ. ಈ ರಾಜ್ಯದಲ್ಲಿ ಒಂದು ಪಕ್ಷವನ್ನು 2ನೇ ಬಾರಿಗೆ ಆಯ್ಕೆ ಮಾಡಿದಂತಹ ಉದಾಹರಣೆಗಳಿಲ್ಲ. ಜನ 5-5 ವರ್ಷಕ್ಕೆ ಬದಲಾವಣೆಯನ್ನು ಮಾಡ್ತಾ ಇದ್ದಾರೆ. ಈಗ ಬಿ ಜೆ ಪಿಯವರು ಸೋತಿದ್ದಾರೆ, ಮುಂದೆ ನಾನಾ ರೀತಿಯ ತಂತ್ರಗಾರಿಕೆಯನ್ನು ಮಾಡಿ ಅವರು ಪವರ್ಗೆ ಬರಬಹುದು. ಆಗ ಡಿ ಕೆ ಶಿವಕುಮಾರ್ಗೆ ಮತ್ತೆ ಮುಖ್ಯಮಂತ್ರಿ ಗಾದಿ ತಪ್ಪು ಹೋಗುತ್ತೆ.
ಎಲ್ಲ ಆತಂಕ ಡಿ ಕೆ ಶಿವಕುಮಾರ್ಗೆ ಇದ್ದೇ ಇತ್ತು. ಹೀಗಾಗಿ ಅವರು ನಾನೇ ಮೊದಲು ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸಿದ್ರು. ಇನ್ನು ಮಿತ್ರರೇ, ಚುನಾವಣೆ ಉದ್ದಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಬಹಳ ಅನ್ಯೋನ್ಯವಾಗಿ ಇದ್ದಂತೆ ಕಾಣ್ತಾ ಇತ್ತು. ಆದರೆ ಇದು ಕೇವಲ ನಟನೆಯಷ್ಟೇ. ಇದರ ಹಿಂದಿನ ಸೂತ್ರಧಾರ ರಾಹುಲ್ ಗಾಂಧಿ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ರಾಹುಲ್ ಗಾಂಧಿ ಬಹಳ ಸ್ಪಷ್ಟವಾಗಿ ಇಬ್ಬರೂ ನಾಯಕರಿಗೆ ಸೂಚನೆಯನ್ನು ಕೊಟ್ಟಿದ್ರು, ನೀವೇನಾದರೂ ಕಿತ್ತಾಟ ನಡೆಸಿದರೆ ನಾವು ಪವರ್ಗೆ ಬರೋದಕ್ಕೆ ಸಾಧ್ಯ ಇಲ್ಲ, ನೀವಿಬ್ಬರೂ ಕೂಡ ಒಂದಾಗಿ ಹೋಗಿದ್ದೆ ಆದರೆ ನಾವು ಅಧಿಕಾರಕ್ಕೆ ಬರ್ತೀವಿ, ನೀವು ಇದೇ ರೀತಿಯಾಗಿ ನಡೆದುಕೊಳ್ಳಬೇಕು ಅಂತ ರಾಹುಲ್ ಗಾಂಧಿ ಸೂಚನೆಯನ್ನು ಕೊಟ್ಟಿದ್ರು. ರಾಹುಲ್ ಗಾಂಧಿಯ ಸೂಚನೆಯಂತೆ ಇಬ್ಬರು ನಾಯಕರು ನಡ್ಕೊಳ್ತಾ ಇದ್ರು. ಅದು ಸಿದ್ದರಾಮೋತ್ಸವ ಸಮಾರಂಭ ಇರಬಹುದು, ಬೇರೆ ಬೇರೆ ಕಡೆಗಳಲ್ಲಿರಬಹುದು. ಸಿದ್ದರಾಮೋತ್ಸವದಲ್ಲಿ ರಾಹುಲ್ ಗಾಂಧಿ ಸೂಚನೆ ಕೊಟ್ಟರು, ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವ್ರನ್ನ ತಪ್ಪಿಕೊಂಡ್ರು. ಅದೇ ರೀತಿಯಾಗಿ ಎಲ್ಲ ಕಡೆಯಲ್ಲೂ ಕೂಡ ನಡೆದಿರುವಂತಹದ್ದು. ಆದರೆ ವಾಸ್ತವದಲ್ಲಿ ಇಬ್ಬರೂ ಕೂಡ ಕಾಂಪಿಟೇಟರ್ ಆಗಿದ್ದರು. ಸಿದ್ದರಾಮಯ್ಯನವರಿಗೆ ಏನನ್ನಿಸ್ತಾ ಇತ್ತು, ಡಿ ಕೆ ಶಿಗೆ ಹಿನ್ನಡೆ ಆಗಬೇಕು, ಇಲ್ಲದಿದ್ದರೆ ನಾನು ಮುಖ್ಯಮಂತ್ರಿ ಆಗೋದು ಕಷ್ಟ ಆಗುತ್ತೆ ಅಂತ ಸಿದ್ದರಾಮಯ್ಯನವರಿಗೆ ಅನ್ನಿಸ್ತಾ ಇತ್ತು. ಡಿ ಕೆ ಶಿಗೂ ಕೂಡ ಅನ್ನಿಸ್ತಾ ಇತ್ತು. ಸಿದ್ದರಾಮಯ್ಯನವರು ಈಗಾಗಲೇ 5 ವರ್ಷ ಆಗಿದ್ದಾರೆ, ಈಗ ಮತ್ತೆ ಅವರು CM ಗಾದಿಗೆ ಪಟ್ಟು ಹಿಡಿಬಹುದು, ಸಿದ್ದರಾಮಯ್ಯನವರಿಗೆ ಹಿನ್ನಡೆ ಆಗಬೇಕು ಅಂತ ಡಿ ಕೆ ಶಿಗೂ ಅನ್ನಿಸ್ತಾ ಇತ್ತು. ಆದರೆ ಇಬ್ಬರೂ ಕೂಡ ತೋರಿಸ್ಕೊಂಡಿರಲಿಲ್ಲ. ಇಬ್ಬರೂ ಒಗ್ಗಟ್ಟಾಗಿ ರಾಜ್ಯದ ಜನರ ಮುಂದೆ ಒಗ್ಗಟ್ಟು ಪ್ರದರ್ಶನವನ್ನು ಮಾಡಿದ್ರು, ಇದರಿಂದಾಗಿ ಅಧಿಕಾರಕ್ಕೆ ಬಂದರು. ಆದರೆ ಮಿತ್ರರೇ, ಡಿ ಕೆ ಶಿವಕುಮಾರ್ಗೆ ಸಿದ್ದರಾಮಯ್ಯನವರ ಮೇಲೆ ದೊಡ್ಡದಾದಂತಹ ಸೇಡಿದೆ. ಎದುರುಗಡೆ ಸುಮ್ಮನೆ ನಟನೆ ಮಾಡ್ತಾರಷ್ಟೇ. ಯಾಕೆ ಸೇಡು ಅಂತಂದರೆ, 2013ರಲ್ಲಿ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬರ್ತಾರೆ, ಆಗ ಪರಮೇಶ್ವರ್ ಅವರು KPCC ಅಧ್ಯಕ್ಷರಾಗಿದ್ದರು, ಅವರು ಸೋತು ಹೋಗ್ತಾರೆ. ಹೀಗಾಗಿ ಸಿದ್ದರಾಮಯ್ಯನವರು ಚುನಾವಣೆಯಲ್ಲಿ ಬಹಳ ಮುಂದಾಳತ್ವವನ್ನು ವಹಿಸಿಕೊಂಡ ಕಾರಣದಿಂದಾಗಿ ಸಿದ್ದರಾಮಯ್ಯನವರಿಗೆ ಪಟ್ಟ ಕಟ್ಟಲಾಯಿತು. ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನಲ್ಲಿ ಅತಿ ಹೆಚ್ಚು ಬಾರಿ ಶಾಸಕರಾಗಿ ಗೆದ್ದಂತಹ ಡಿ ಕೆ ಶಿವಕುಮಾರ್ ಅವರನ್ನು ನಗಣ್ಯ ಮಾಡಲಾಗತ್ತೆ, ಅವರನ್ನು ಕ್ಯಾಬಿನೆಟ್ಗೆ ಸೇರಿಸ್ಕೊಳ್ಳೋದಿಲ್ಲ. ಸರಿಸುಮಾರು 1.5 ವರ್ಷಗಳ ಕಾಲ ಡಿ ಕೆ ಶಿವಕುಮಾರ್ ಕ್ಯಾಬಿನೆಟ್ನಿಂದ ಹೊರಗುಳಿದಿದ್ದರು. ಆನಂತರದಲ್ಲಿ ಡಿ ಕೆ ಶಿವಕುಮಾರ್ ಸೋನಿಯಾ ಗಾಂಧಿ ಅವರ ಬಳಿಯಲ್ಲಿ ಹೋಗಿ ಒತ್ತಡ ಹಾಕಿ ಕ್ಯಾಬಿನೆಟ್ಗೆ ಸೇರುವಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು. ಅಂದರೆ ಡಿ ಕೆ ಶಿವಕುಮಾರನ್ನು ಕೂಡ ಸಿದ್ದರಾಮಯ್ಯ ದೂರ ಇಟ್ಟಿದ್ರು. ಇನ್ನು KPCC ಅಧ್ಯಕ್ಷರಾಗುವಂತಹ ಸಂದರ್ಭದಲ್ಲೂ ಕೂಡ ಅಷ್ಟೇ. 2019ರಲ್ಲಿ ಕಾಂಗ್ರೆಸ್ ಹೀನಾಯವಾಗಿ ಲೋಕಸಭೆ ಚುನಾವಣೆಯನ್ನು ಸೋಲುತ್ತೆ. ಆ ಸಂದರ್ಭದಲ್ಲಿ KPCC ಅಧ್ಯಕ್ಷರಾಗಿದ್ದಂತಹ ದಿನೇಶ್ ಗುಂಡೂರಾವ್ ರಾಜೀನಾಮೆಯನ್ನು ಕೊಡ್ತಾರೆ. ನೈತಿಕ ಹೊಣೆ ಹೊತ್ತು, ನನ್ನಿಂದಲೇ ಪಕ್ಷಕ್ಕೆ ಹಿನ್ನಡೆ ಆಗಿದೆ, ಹೀಗಾಗಿ ನಾನು ಈ ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆಯನ್ನು ಕೊಡ್ತೀನಿ ಅಂತ ದಿನೇಶ್ ಗುಂಡೂರಾವ್ ಹೇಳ್ತಾರೆ. ಇಂತಹ ಸಂದರ್ಭದಲ್ಲಿ KPCC ಅಧ್ಯಕ್ಷರು ಯಾರಾಗಬೇಕು ಅನ್ನುವಂಥ ಪ್ರಶ್ನೆ ಇರುತ್ತೆ. ಒಂದು ಕಡೆಯಲ್ಲಿ ಡಿ ಕೆ ಶಿ ಆವಾಗ ತಾನೇ ತಿಹಾರ್ ಜೈಲಿನಿಂದ ಬಂದಿರ್ತಾರೆ, ಡಿ ಕೆ ಶಿಯ ಮೇಲೆ ಸಾಕಷ್ಟು ಕೇಸುಗಳಿರುತ್ತೆ, ಹೀಗಾಗಿ ಸಿದ್ದರಾಮಯ್ಯನವರು ಒಂದು ದಾಳ ಉರುಳಿಸ್ತಾರೆ. ಯಾವ ಕಾರಣಕ್ಕೂ ಕೂಡ ಡಿ ಕೆ ಶಿ ಅವರನ್ನು KPCC ಅಧ್ಯಕ್ಷರನ್ನಾಗಿ ಮಾಡಬಾರ್ದು, ಬದಲಾಗಿ ಲಿಂಗಾಯತ ಸಮುದಾಯದ MB ಪಾಟೀಲ್ರನ್ನು KPCC ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತ ಸಿದ್ದರಾಮಯ್ಯನವರು ಪ್ರಬಲವಾಗಿ ಪಟ್ಟಿಡಿದ್ರು. ಆದರೆ ಡಿ ಕೆ ಶಿವಕುಮಾರ್ ಬಹಳಷ್ಟು ಒತ್ತಡವನ್ನು ತಂದು ನನಗೆ KPCC ಅಧ್ಯಕ್ಷ ಗಾದಿಯನ್ನು ಕೊಟ್ಟು ನೋಡಿ, ನಾನು ಕಾಂಗ್ರೆಸ್ಸನ್ನು ರಾಜ್ಯದಲ್ಲಿ ಪವರ್ಗೆ ತರ್ತೀನಿ ಅಂತೇಳಿ ಸೋನಿಯಾ ಗಾಂಧಿ ಅವರ ಮುಂದೆ ಡಿ ಕೆ ಶಿವಕುಮಾರ್ ಪ್ರಬಲವಾಗಿ ವಾದ ಮಂಡಿಸಿದರು. ಡಿ ಕೆ ಶಿವಕುಮಾರರ ಸಂಘಟನಾ ಸಾಮರ್ಥ್ಯ ಗೊತ್ತಿದ್ದಂತಹ ಸೋನಿಯಾ ಗಾಂಧಿ ಅವರು ಡಿ ಕೆ ಶಿವಕುಮಾರ್ ಮೇಲೆ ಕೇಸ್ ಇತ್ತು, ಅವರು ಜೈಲಿಗೆ ಹೋಗಿ ಬಂದಿದ್ದರು, ಇದನ್ನೆಲ್ಲ ಬದಿಗೆ ಸರಿಸಿ ಅವರಿಗೆ KPCC ಅಧ್ಯಕ್ಷ ಗಾದಿಯನ್ನು ಕೊಡ್ತಾರೆ. ಡಿ ಕೆ ಶಿವಕುಮಾರ್ ಅವರೆಲ್ಲರ ನಿರೀಕ್ಷೆಯನ್ನು ಹುಸಿ ಮಾಡಿಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಏನು ನಿರೀಕ್ಷೆ ಇಟ್ಟಿತ್ತು ಅದು ಯಾವುದನ್ನು ಕೂಡ ಡಿ ಕೆ ಶಿವಕುಮಾರ್ ಹುಸಿ ಮಾಡಿಲ್ಲ. ಅದ್ಭುತವಾಗಿ ಸಂಘಟನೆಯನ್ನು ಮಾಡಿ ಪಕ್ಷವನ್ನು ಅಧಿಕಾರಕ್ಕೆ ತರ್ತಾರೆ. ಹೀಗಾಗಿ ಡಿ ಕೆ ಶಿವಕುಮಾರ್ಗೆ ಅನಿಸಿದ್ದೇನು ಅಂತಂದರೆ, ಮೊದಲ ಅವಧಿಗೆ ನಾನೇ ಮುಖ್ಯಮಂತ್ರಿ ಆಗಬೇಕು, ಬೇಕಾದರೆ ನಾನು 2.5 ವರ್ಷ ಆದ ತಕ್ಷಣ ಅಧಿಕಾರವನ್ನು ಬಿಟ್ಟುಕೊಡ್ತೀನಿ, ಆದರೆ ಮೊದಲ ಟರ್ನ್ನಲ್ಲಿ ನಾನೇ ಮುಖ್ಯಮಂತ್ರಿ ಆಗಬೇಕು ಅಂತ ಡಿ ಕೆ ಶಿವಕುಮಾರ್ ಪಟ್ಟಿಡಿದ್ರು. ಆದರೆ ಅಂತಿಮವಾಗಿ ಕಾಂಗ್ರೆಸ್ನ ಹೈಕಮಾಂಡ್ ಒತ್ತಡಕ್ಕೆ ಮಡದಂತಹ ಡಿ ಕೆ ಶಿವಕುಮಾರ್ ತ್ಯಾಗರಾಜರಾಗಿದ್ದಾರೆ. ನನಗನ್ನಿಸುತ್ತೆ ಡಿ ಕೆ ಶಿವಕುಮಾರ್ ಮಾಡಿದಂತಹ ತ್ಯಾಗಕ್ಕೆ ಅವರು ಬೆಲೆ ತೆರಬೇಕಾಗಿ ಬರಬಹುದು. ಮುಂದಿನ ದಿನಗಳಲ್ಲಿ ಅವರು ಮುಖ್ಯಮಂತ್ರಿ ಆಗೋದು ಅಷ್ಟು ಸುಲಭ ಇಲ್ಲ. ಡಿ ಕೆ ಶಿವಕುಮಾರ್ ಮಾಡಿದಂತಹ ತ್ಯಾಗ ರಾಜಕೀಯವಾಗಿ ಅವರ ಏಳಿಗೆಗೆ ಒಳ್ಳೆಯ ಬೆಳವಣಿಗೆ ಅಲ್ಲ. ಪರಿಸ್ಥಿತಿ ಡಿ ಕೆ ಶಿವಕುಮಾರ್ ವಿರುದ್ಧವಾಗಿ ವರ್ತಿಸಿದರೂ ಕೂಡ ಆಶ್ಚರ್ಯ ಇಲ್ಲ. ಹೀಗಂತ ನಾನು ಮಾತ್ರ ಅಲ್ಲ, ಅನೇಕ ರಾಜಕೀಯ ವಿಶ್ಲೇಷಕರು ಕೂಡ ಇದನ್ನೇ ಹೇಳ್ತಿದ್ದಾರೆ. ಮಿತ್ರರೇ, ನಿಮಗೇನನ್ಸುತ್ತೆ, ಡಿ ಕೆ ಶಿವಕುಮಾರ್ ಮಾಡಿದಂತಹ ತ್ಯಾಗ ಸರಿನಾ? ಸಿದ್ದರಾಮಯ್ಯನವರು ನಿಜಕ್ಕೂ ಕೂಡ ಅಧಿಕಾರವನ್ನು ಹಸ್ತಾಂತರ ಮಾಡ್ತಾರಾ? ನಿಮ್ಮ ಮನಸ್ಸಿನಲ್ಲಿ ಏನು ಭಾವನೆ ಇದೆ ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.